ಒಬ್ಬ ಹುಡುಗಿ ಒಂದು ಬೇಸಿಗೆ ಶಿಬಿರಕ್ಕೆ ಹೋಗಿದ್ಲು. ಅಲ್ಲಿ ಏನೇನೋ ಕಲಿಸ್ತಾರಲ್ಲ ಬೇಸಿಗೆ ಶಿಬಿರಕ್ಕೆ ಹೋದಾಗ, ನಾನಾ ಥರದ ಆಟಗಳನ್ನು ಕಲಿಸಿದ್ರು, ಏನೋ ಕುಶಲ ಕಲೆಗಳನ್ನು ಕಲಿಸಿದ್ರು. ಒಂದಿನ ಮಹಿಳೆ ಬಂದ್ಬಿಟ್ಟು ಹುಡುಗಿಯರಿಗೆಲ್ಲ ಕಸೂತಿ ಹಾಕೋದನ್ನು ಹೇಳಿಸ್ಕೊಟ್ರು. ಇನ್ನೊಂದ್ಸಲ ಒಂದು ಬಣ್ಣ ಬಣ್ಣದ ಉಲ್ಲಂಧಾರದಿಂದ ಬಟ್ಟೆ ಮೇಲೆ ನಿಸರ್ಗ ಚಿತ್ರ ಹಾಕೋದು ಹಾಕಿ ಅಂತ ಹೆಣಿಕೆ ಮಾಡೋದು. ಆ ಚಿತ್ರ ಇರ್ತದೆ, ಬಣ್ಣ ಹಾಕೊಂಡು ಹೋದ ಚಂದ ಸುಂದರವಾದ ಚಿತ್ರ ಆಗಿರ್ತದೆ. ಮಕ್ಕಳೆಲ್ಲ ಬೆರಗಾಗಿ ಹೋದರು. ಅದರಲ್ಲೂ ಒಂದು ಸೂರ್ಯಕಾಂತಿ ಹೂವಿನ ಚಿತ್ರ ಮಾಡಿದ್ದು ಭಾಳ ಚಂದ ಅನ್ನಿಸ್ತು. ಆಗ ಶಿಕ್ಷಕಿ ಹೇಳಿದರು, ರೋಡಿ ಮಕ್ಕಳೇ, ನಾನು ಮಾಡಿದ್ದನ್ನು ಮಾಡಿದರೆ ಸಾಲದಪ್ಪ, ನೀವು ಮನೆಗೆ ಹೋಗಿ ಅಭ್ಯಾಸ ಮಾಡಬೇಕು, ಪ್ರಾಕ್ಟೀಸ್ ಮಾಡಿ, ಅವಾಗ ಎಕ್ಸ್ಪರ್ಟ್ ಆಗ್ತೀರಿ ಅಂತಂದರು. ಹುಡುಗರು ಭಾಳ ಖುಷಿಯಾಯಿತು. ಈ ಹುಡುಗಿ ಮನೆಗೆ ಬಂದಲು, ಮಾಡೇ ಬಿಡ್ತೀನಿ ಅಂತ ಬಂದಳು. ಅಮ್ಮ, ನಾನು ಕಸೂತಿ ಮಾಡಬೇಕು, ನಾನು ಬೇರೆ ಬೇರೆ ಬಣ್ಣದ ಒಲ್ಲೊಂದು ದಾರ ತಂದು ಕೊಡು ಅಂದಳು. ಆಯಿತು, ಆ ಹೆಣಿಕೆ ಬಟ್ಟೆ ತಂದಳು, ಒಂದು 8 ಥರದ ಬೇರೆ ಬೇರೆ ಬಣ್ಣದ ಉಲನ್ ಉಂಡೆಗಳನ್ನು ತಂದಳು. ಆಮೇಲೆ ಇಲ್ಲಿ ನೋಡಪ್ಪ, ಅಮ್ಮ ಹೇಳಿದರು, ತೊಗೊಂಬ, ಈ ಅಟ್ಟದ ಮೇಲೆ ಒಂದು ಮಂಚ ಇದೆಯಲ್ಲ, ಮಂಚದ ಕೆಳಗೆ ಒಂದು ಟ್ರಂಕ್ ಇದೆ ನೋಡು, ಅದು ಇನ್ನೂ ಬೇಕಾದಷ್ಟು ಬೇರೆ ಬೇರೆ ಬಣ್ಣದ ದಾರಗಳು, ಉಂಡೆಗಳಿದ್ದಾವೆ, ಬಟ್ಟೆ ಇದ್ದಾವೆ, ಕಸೂತಿ ಹಾಕೋ ಕಡ್ಡಿ ಇದ್ದಾವೆ ಅಂತಕೋ. ನಿಮ್ಮ ಅಕ್ಕನೂ ಅದೇ ಮಾಡ್ತಿದ್ದಲ್ಲ, ಹುಚ್ಚಿತ್ತಲ್ಲ, ಒಂದು ಅಂಗಡಿ ಮಾಡುವಷ್ಟು ಸಾಮಾನು ಇಟ್ಟಿದ್ದಾಳೆ ನೋಡು ಅಂತ ಹೇಳಿದ್ಲು. ಆಕೆ ಮದುವೆಯಾಗಿ ಹೋಗ್ಬಿಟ್ಲು, ಅಕ್ಕ ನೀನು ನೋಡು ಅಂದ್ಲು. ಈಕೆ ಹೋಗಿ ನೋಡಿದ್ಲು, ಇದ್ರ ಇಲ್ಲೇದು ಬಣ್ಣ ಇನ್ನೊಂದಿಷ್ಟು ತೊಗೊಂಬಾ ಅಂತ ಹೇಳಿದ್ಲು. ಹುಡುಗಿ ಮೆಟ್ಲು ಹತ್ಕೊಂಡು ಉತ್ಸಾಹ ಆದ್ಮೇಲೆ ಹತ್ತದಲ್ಲಿ ಹೋಗಿ ನೋಡ್ತಾಳೆ, ಬಟ್ಟೆ ಬಿಚ್ಚಿದ್ರು ಎಷ್ಟೊಂದು ಉಲ್ಲನ್ ಉಂಡೆಗಳು, ಅಯ್ಯೋ ದಾರದ ಉಂಡೆಗಳು, ಮನಸ್ಸು ಠುಸ್ ಅಂದ್ಬಿಡ್ತು ನೋಡಿದಾಗ. ಯಾಕೆ ಗೊತ್ತಾ, ಎಷ್ಟು ವರ್ಷ ಆಗಿತ್ತು ಅಲ್ಲಿಟ್ಟು, ಒಂದು ಉಂಡೆ ದಾರ ಇನ್ನೊಂದು ಸೇರ್ಕೊಂಡು ಸೇರ್ಕೊಂಡು ಸೇರ್ಕೊಂಡೆಲ್ಲ ಗಂಟಾಗಿದ್ದಾಗ ಈ ಉಂಡೆ ಎತ್ತಿದ್ರೆ ಅದ್ರ ಮೇಲೆ ಬರ್ತದೆ, ಅದನ್ನು ದಿ ನೀಲಿ ದಾರ ಹೇಳಿದ್ರೆ ಕೆಂಪು ಬರುತ್ತೆ, ಹಳದಿ ದಾರದ ಗಂಟಿನೊಳಗೆ ಹಸಿರು ದಾರ ಸೇರ್ಕೊಂಡಿದೆ. ಸಂಕಟ ಆಯ್ತು ಆಕೆಗೆ, ಅಮ್ಮ ಎಲ್ಲ ಗಂಟಾಗಿ ಹೋಗಿದ್ದಾವೆ, ಬಿಡಿಸೋ ಸಾಧ್ಯನೇ ಇಲ್ಲ ಇದನ್ನು, ಇದನ್ನು ಬಿಡಿಸ್ತಾ ಕೂತ್ಕೊಡ್ರೆ ಕಸೂತಿ ಹಾಕಿದ ಹಂಗೆ ಆಯಿತು ಅಂತಂದು. ಅಮ್ಮ ನಿಧಾನಕ್ಕೆ ಮೇಲೆ ಬಂದರು, ದಾರದ ಉಂಡೆ ಎಲ್ಲ ನೋಡಿದರು, ಮಗಳ ಪಕ್ಕ ಕೂತ್ಕೊಂಡ್ರು. ಆಕೆ ಬೆನ್ಮೇಲೆ ಕೈ ಹಾಕಿ, ಮಗು ಹತ್ತಿರ ಪಡಬೇಡಮ್ಮ, ತುಂಬ ಸುಲಭ, 100 ಗಂಟೆ ಇದ್ದಾವಲ್ಲ ಇಲ್ಲಿ, ಎಲ್ಲ ಗಂಟೆ ನೋಡಿ ಭಯ ಪಡಬೇಡ. ಈಗ ನೋಡು, ಈ ಒಂದು ಗಂಟೆ ಇದೆಯಲ್ಲ, ಅಷ್ಟು ಬಿಗಿಯಾಗಿಲ್ಲ, ಈ ಕಡ್ಡಿ ಹಾಕಿ ಒಂದು ಬಿಡಿಸು, ಒಂದೇ ಬಿಡಿಸಾಕು, ಅದನ್ನು ಬಿಡಿಸಿದಾಗ ಹಿಂದಿನ ಗಂಟು ಸೆಟ್ಲ್ ಆಗ್ತದೆ ನೋಡು, ಆಮೇಲೆ ಅದನ್ನು ಬಿಡಿಸು, ಅದ್ರ ಹಿಂದಿನ ಇನ್ನೂ ಸುಲಭ ಆಗ್ತದೆ. ಒಂದು ಬಾರಿಗೆ ಒಂದೇ ಗಂಟು ಬಿಡಿಸು, ಎಲ್ಲ ಗಂಟು ಒಮ್ಮೆ ಬಿಡಿಸೋಕೆ ಹೋಗಬೇಡ. ಈಗ ಒಂದೊಂದೇ ಬಣ್ಣದ ದಾರ ಹಿಡಿದು ಬಿಡಿಸ್ತಾ ಬಿಡಿಸ್ತಾ ಹೋಗು, ಕಷ್ಟ ಅನಿಸಲ್ಲ ಅಂದು. ಹುಡುಗಿ ಹಾಗೆ ಮಾಡಿದ್ದು. 2 ದಿವಸದಲ್ಲಿ ಬಟ್ಟೆ ಮೇಲೆ ಸೂರ್ಯಕಾಂತಿ ಹೂ ಅರಳಿಬಿಡ್ತು. ಈ ಘಟನೆ ನಾನು ಹೇಳ್ಕೊಂಡಾಗ ನನಗೆ ಅನಿಸಿದ್ದು, ನಮ್ಮ ಜೀವನನೂ ಹಾಗೆ ಅಲ್ವಾ ಸ್ವಾಮಿ, ಅನೇಕ ಸಮಸ್ಯೆಗಳ ಗಂಟಾಗಿದ್ವಾ ನಮ್ಮ ಜೀವನ, ಎಲ್ಲ ಗಂಟುಗಳನ್ನ ನೋಡಿದಾಗ ಅನಿಸಲ್ವ, ಅಯ್ಯೋ ಅದು ಅರ್ಧಕ್ಕೆ ನಿಂತ್ಕೊಂಡ್ಬಿಡ್ತು, ಇದು ಪೂರ್ತಿ ಆಗಲಿಲ್ಲ, ಚೇ ಇದು ಮಾಡ್ಲಿಕ್ಕೆ ಆಗಲಿಲ್ಲ ನೋಡಿ, ಅದು ಮರ್ತೇ ಬಿಟ್ಟಿದ್ದೀನಿ ಅಂದ್ಕೊಂಡು ಒದ್ದಾಡ್ಕೊಂಡಿರ್ತೀವಿ. ಎಲ್ಲ ಗಂಟುಗಳನ್ನು ಒಂದೇ ಸಲ ನೋಡಿದಾಗ ಜೀವನ ಭಾರ ಅನಿಸುತ್ತೆ, ದಯವಿಟ್ಟು ಹಾಗೆ ಮಾಡೋದು ಬೇಡ ಅನಿಸುತ್ತೆ. ಅತ್ಯಂತ ಸುಲಭವಾದ ಗಂಟನ್ನು ಮೊದಲು ಬಿಡಿಸ್ಕೊಳ್ಳಿ ಸಮಸ್ಯೆಯನ್ನು, ಅದಾದ ನಂತರ ಇನ್ನೊಂದು ಸಮಸ್ಯೆಗೆ ಹೋಗಿ, ಒಂದೊಂದನ್ನು ಬಿಡಿಸ್ಕೊಂಡು ಹೋದಾಗ ಎಲ್ಲ ಗಂಟುಗಳಿಂದ ಪಾರಾಗಿ ಬರ್ತೀವಿ. ಎಲ್ಲ ಗಂಟುಗಳನ್ನು ಒಂದೇ ಸಲ ಬಿಡಿಸೋಕೆ ಹೋದಾಗ ಏನಂತಾರೆ ಗೊತ್ತಾ ಅದಕ್ಕೆ, ಡೋಂಟ್ ಓಪನ್ ಮೆನಿ ಫ್ರೆಂಡ್ಸ್ ಆಫ್ ದಿ ವಾರ್ ಅಂತ ಇಂಗ್ಲೀಷಲ್ಲಿ ಮಾತಿದೆ. ಯುದ್ಧಕ್ಕೆ ಹೋದಾಗ ಒಂದು ಬಾಗಿಲು ತೆಗಿಬೇಕು, ಯುದ್ಧ ಮಾಡಬೇಕು. ಒಂದೇ ಸಲ ಎಲ್ಲ ಬಾಗಿಲುಗಳನ್ನು ತೆಗೆದುಬಿಟ್ರೆ ಎಲ್ಲ ದಿಕ್ಕಿನಿಂದ ವೈರಿಗಳು ಬರ್ತಾರೆ, ಎಲ್ಲಿ ಯುದ್ಧ ಮಾಡಬೇಕು ಅಂತ ಗೊತ್ತಾಗಲ್ಲ. ಅದನ್ನು ಸಮಸ್ಯೆ ಬಂದಾಗ ಒಂದೊಂದೇ ಒಂದೊಂದೇ ತಗೊಂಡು ಹೋದಾಗ ಬಹುಶಃ ನಾವು ಸಮಸ್ಯೆಗಳಿಂದ ಪಾರಾಗಬಹುದು ಅಂತ ಅನಿಸುತ್ತೆ.